माय डियर व्यूअर्स, चरित्र प्लस के निम्गेल्ला प्रीतिय स्वागत। निविन्नु नम्म चैनल गे सब्सक्राइब आगदे इद्रे दयविट्टु सब्सक्राइब आगि पक्कदल्लिरुव बेल बटन अन्नु ओत्ति आल अन्नु प्रेस माडोदक्के मरिबेडि। फ्री फायर ಭಾರತದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿರೋ ಗೇಮ್, ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಈ ಗೇಮ್ನ ಬಗ್ಗೆ ಗೊತ್ತು. ನಾವಿವತ್ತು ಫ್ರೀ ಫೈರ್ ಗೇಮ್ನ ಕುರಿತು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನಿಮಗೆ ತೋರಿಸ್ತೀವಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಬ್ಯಾಟಲ್ ರಾಯಲ್ ಗೇಮಿಂಗ್ ಸ್ಟ್ಯಾಟ್ಸ್ ನೋಡಿದ್ರೆ ಭಾರತ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ. ಕೇವಲ ಅಮೆರಿಕದ ಸ್ಟ್ಯಾಟ್ಸ್ ಮಾತ್ರ ತೆಗೆದುಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಡೌನ್ಲೋಡ್ ಆದ ಗೇಮ್ಗಳಲ್ಲಿ ಫ್ರೀ ಫೈರ್ ನಂಬರ್ ಒನ್ ಸ್ಥಾನ ಪಡೆದಿದೆ. ನಂತರದ ಸ್ಥಾನದಲ್ಲಿ ಪಬ್ಜಿ ಇದೆ. ಈ ಫ್ರೀ ಫೈರ್ ಗೇಮ್ ಅನ್ನ ಅತಿ ಹೆಚ್ಚು ಆಡೋದು ಎಲ್ಲಿ ಗೊತ್ತಾ? ಇಂಡೋನೇಷ್ಯಾದಲ್ಲಿ. ಹೌದು, ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು ಫ್ರೀ ಫೈರ್ ಗೇಮ್ ಅನ್ನ ಆಡಲಾಗುತ್ತೆ. ನಂತರದ ಸ್ಥಾನದಲ್ಲಿ ವಿಯೆಟ್ನಾಂ ಮತ್ತು ಭಾರತ ಇದೆ. 2020 ಆಗಸ್ಟ್ ನಲ್ಲಿ ಫ್ರೀ ಫೈರ್ ಗೇಮ್ ನ ಆಕ್ಟಿವ್ ಪ್ಲೇಯರ್ ಗಳ ಸಂಖ್ಯೆ 100 ಮಿಲಿಯನ್ ಟಚ್ ಮಾಡಿತ್ತು. ಇದು ಗೇಮಿಂಗ್ ಲೋಕದಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. ಸ್ನೇಹಿತರೆ, ಫ್ರೀ ಫೈರ್ ಗೇಮ್ ಅನ್ನ ಸಿದ್ಧಪಡಿಸಿದ್ದು ಯಾರು ಅಂತ ಕೇಳಿದ್ರೆ ಗರೇನಾ ಕಂಪನಿ ಅಂತ ನೀವು ಹೇಳಬಹುದು. ಆದ್ರೆ ಫ್ರೀ ಫೈರ್ ಗೇಮ್ ಅನ್ನ ರೆಡಿ ಮಾಡಿದ್ದು ವಿಯೆಟ್ನಾಂ ನ ಒಂದು ಪುಟ್ಟ ಕಂಪನಿ 111 Dots ಸ್ಟುಡಿಯೋ ಈ ಗೇಮ್ ಅನ್ನ ರೆಡಿ ಮಾಡಿತ್ತು. ಇವರು ಗೇಮಿಂಗ್ ಡೆವಲಪ್ ಮಾಡೋದನ್ನ ನೋಡಿದ ಗರೇನಾ ಕಂಪನಿ ಈ ಪುಟ್ಟ ಕಂಪನಿಗೆ ಫಂಡಿಂಗ್ ಮಾಡುತ್ತೆ. ಗರೇನಾ ಕಂಪನಿಗೆ ಚೆನ್ನಾಗಿಯೇ ಗೊತ್ತಿತ್ತು ಮುಂದೊಂದು ದಿನ ಈ ಗೇಮ್ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಸುತ್ತೆ ಅನ್ನೋದು. ಹೀಗಾಗಿ ಫ್ರೀ ಫೈರ್ ಗೇಮ್ನ ಬಹುತೇಕ ಶೇರ್ ಅನ್ನ ಗರೇನಾ ಕಂಪನಿ ತೆಗೆದುಕೊಂಡಿದ್ರಿಂದ ಈಗ ಈ ಕಂಪನಿ ಹೆಸರು ಗರೇನಾ ಫ್ರೀ ಫೈರ್ ಅಂತ ಬದಲಾಗಿದೆ. ಇನ್ನು ನೀವು ನೋಡ್ತಾ ಇರುವ ಈ ಫೋಟೋ ಗರೇನಾ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ದು. ಫಾರೆಸ್ಟ್ ಲೀ ಗರೇನಾ ಕಂಪನಿಯ ಮಾಲೀಕ. ಫ್ರೀ ಫೈರ್ ಗೇಮ್ ನಿಂದ ಹೆಚ್ಚು ಆದಾಯ ಪಡೆದುಕೊಳ್ಳುತ್ತಿರುವ ದೇಶಗಳನ್ನ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್ ನ ಆಟಗಾರರು 5 ಕೋಟಿ ಹಣ ಗಳಿಸ್ತಾರೆ. ಎರಡನೇ ಸ್ಥಾನದಲ್ಲಿರೋದು ಬ್ರೆಜಿಲ್. ಬ್ರೆಜಿಲ್ ನ ಆಟಗಾರರು 1.75 ಕೋಟಿ ಹಣ ಗಳಿಸ್ತಾರೆ. ಭಾರತದ ವಿಚಾರಕ್ಕೆ ಬರೋದಾದ್ರೆ ಅದು ಕೇವಲ 12 ಲಕ್ಷ ಮಾತ್ರ. ಹೀಗಾಗಿ ಭಾರತದಲ್ಲಿ ಹೆಚ್ಚಿನ ಟೂರ್ನಮೆಂಟ್ ಗಳನ್ನ ಆಯೋಜನೆ ಮಾಡಲು ಗರೇನಾ ಕಂಪನಿ ಪ್ಲಾನ್ ಮಾಡ್ಕೊಂಡಿದೆ. ಇದು ಫ್ರೀ ಫೈರ್ ಗೇಮ್ ನ ಕುರಿತು ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು. ನೀವು ಕೂಡ ಈ ಫ್ರೀ ಫೈರ್ ಗೇಮ್ ಆಡ್ತಾ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ.